ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಜಿಲ್ಲೆಯಲ್ಲಿರುವ ಆಟೋಗಳನ್ನು ವರ್ಗಾವಣೆಗೊಳಿಸಿರುವುದನ್ನು ಪುನರ್ ಪರಿಶೀಲಿಸಿ ವರ್ಗಾವಣೆ ಮಾಡುವಂತೆ ಆದೇಶಿಸುವ ಕುರಿತು ಆಟೋ ಚಾಲಕರು ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಮನವಿ ಸಲ್ಲಿಸಿದರು. ಒಬ್ಬರು ಮಾರ್ತಾರೆ, ಒಬ್ಬರು ಪರ್ಮನೆಂಟ್ ಸಂಗತಿ ಇದೆ, ಮತ್ತೆ ಇದಕ್ಕೆ ಬಿಟ್ಟು ಬೇರೆ ಗಾಡಿ ಬರಲ್ಲ. ಇವ್ರು ಸುಮ್ಮನೆ ಬಂದ್ ಮಾಡ್ತಾರೆ, ಮಾರ್ಲಿಕ್ಕೂ ಬಿಡ್ತಾ ಇಲ್ಲ. ಈಗ ನಮ್ಮ ಮನ್ಯಾಗ ನಮ್ಮ ಮಗಳು ಗಾಡಿ ಮಾರ್ತಾರೆ, ಟ್ರಾನ್ಸ್ಫರ್ ಮಾಡೋದೇ ಬಂದ್ ಮಾಡ್ಯಾರ. ಯಾರು ಯೂನಿಯನ್ ದವ್ರು ಮಿಸ್ಗೈಡ್ ಮಾಡ್ಯಾರ ಸರ್ ಅವರಿಗೆ. ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರ್ಗಿ. ಪ್ರಿಯಾಂಕ್ ಖರ್ಗೆ ಅವ್ರಿಗೆ, ಬಡವರ ಬಂದು ಪ್ರಿಯಾಂಕ್ ಖರ್ಗೆ ಅವ್ರಿಗೆ. ಆಟೋಗಳ ವರ್ಗಾವಣೆ ಹಾಗೂ ಇನ್ನಿತರ ಸೌಲಭ್ಯಗಳನ್ನು ಮುಂದುವರಿಸುವಂತೆ ಆದೇಶಿಸಬೇಕೆಂದು ಜಗನ್ನಾಥ್ ಆರ್ ಕಂಬಳೆ ಅವರು ವಿನಂತಿಸಿದ್ದರು. ನನ್ನ ಹೆಸರು ಜಗನ್ನಾಥ್ ಆರ್ ಕಂಬಳೆ, ನಾ ಆಟೋ ರಿಕ್ಷಾ ಓನರ್ ರೀ. ನಮ್ಮ ಆಟೋ ರಿಕ್ಷಾ ಓನರ್ ಟ್ರಾನ್ಸ್ಫರ್ ಮಾಡೋದು ತಡೆ ಹಿಡಿದ ಕಾರಣ ನಾವು ಪ್ರಿಯಾಂಕ ಖರ್ಗೆ ಅವರಿಗೆ ಮನವಿ ಪತ್ರ ಕೊಟ್ಟು ಟ್ರಾನ್ಸ್ಫರ್ ಚಾಲು ಮಾಡೋ ಸಲುವಾಗಿ ಮನವಿ ಕೊಟ್ಟಿದ್ದೇವೆ. ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ಶಿವಾನಂದ್ ಹಿಂಗುಂಟ ಅವರು ಮಾತನಾಡಿದರು. ಸಚಿವ ಸಾಹೇಬರಿಗೆ ನಾವು ಒಂದು ಮನವಿ ಕೂಡ ಸಲುವಾಗಿ ಆಟೋ ಚಾಲಕರು ಹಾಗೂ ಆಟೋ ಓನರ್ಗಳು ತಮ್ಮ ಸ್ವಇಚ್ಛೆಯಿಂದ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಮನವಿ ಕೂಡ ಸಲುವಾಗಿ ವಿಧಾನಸೌಧ ಹತ್ತಿರ ಬಂದಿದ್ದೇವೆ ನಾವು. ಇದು ಯಾವ ಕಾರಣಕ್ಕಪ್ಪ ಅಂತಂದರೆ, ಈ ಹೊಸ ಆಟೋ ತಗೋಕ್ಕೂ ಆಗಂಗಿಲ್ಲ ಆಗ್ಯದ, ಮತ್ತು ಹಳೆ ಆಟೋ ಮಾರಕ್ಕೂ ಆಗಂಗಿಲ್ಲ. ಆದ ಕಾರಣ ಸಾಹೇಬರಿಗೆ ಇದೊಂದು ಟ್ರಾನ್ಸ್ಫರನ್ನು ನಿಂದಿಸಿದ್ದಾರೆ ಡಿ ಸಿ ಸಾಹೇಬರು. ಆ ಒಂದು ಮನವಿಯನ್ನು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಕೊಟ್ಟು ಡಿ ಸಿ ಅವರ ಮುಖಾಂತರ ಈ ಒಂದು ಆಟೋ ಟ್ರಾನ್ಸ್ಫರ್ ನಿಂದಿಸಿ ಚಾಲು ಮಾಡೋ ಸಲುವಾಗಿ ನಾವು ಇವತ್ತಿನ ದಿನ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಮನವಿ ಕೊಡೋ ಸಲುವಾಗಿ ಇವತ್ತು ಆಟೋ ಚಾಲಕರು ಹಾಗೂ ಅದರ ಓನರ್ಗಳು ಕಲಿತು ಇಲ್ಲಿ ಬಂದು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಮನವಿ. ಮೈಲಾರಿ, ಮಲ್ಲಿಕಾರ್ಜುನ್, ಪ್ರಕಾಶ್, ಅಬ್ದುಲ್ ಗಫಾರ್ ಸೇರಿದಂತೆ ಅನೇಕ ಆಟೋ ಚಾಲಕರು ಹಾಜರಿದ್ದರು. ಗೋದ್ರೇಜ್ ಇಂಟೀರಿಯೋ, ಬಿಸೈಡ್ ಬಿಗ್ ಬಜಾರ್, ಕಲಬುರ್ಗಿ. ಕಾಲ್ ಆನ್ ಎನಿ ಕ್ವೈರಿ.